ಬೆಳಗುವ ಮೇಣಬತ್ತಿ ಹಾಗೂ ಪ್ಲಾಸ್ಟಿಕ್ ಬಾಟ್ಲಿಯಿಂದ ನಾವೀಗ ಪುಟಿಯುವ ಕಾರಂಜಿಯನ್ನು ಮಾಡುವ. ಇಲ್ಲಿ ಬಣ್ಣದ ನೀರು ಬಾಟ್ಲಿಯಲ್ಲಿ ಸೇರುವುದನ್ನು ನೋಡಿರಬಹುದು. ಇದಕ್ಕಾಗಿ ಪ್ಲಾಸ್ಟಿಕ್ ಬಾಟ್ಲಿ, ಸುಲಭವಾಗಿ ಮಣಿಯುವ ಸ್ಟ್ರಾ, ಬಣ್ಣದ ನೀರು, ಮೇಣಬತ್ತಿ, ಕತ್ತರಿ, ಪಿನ್ನು ಮುಂತಾದವುಗಳು ಬೇಕಾಗುವು. ಮೊದಲು ಬಾಟ್ಲಿಯ ತಳದ ಒಂದು ಮಗ್ಗಲಿಗೆ ಪಿನ್ನಿನಿಂದ ರಂಧ್ರವನ್ನು ಮಾಡಿ ಅದನ್ನು ಕತ್ತರಿಯಿಂದ ಸ್ವಲ್ಪ ದೊಡ್ಡದು ಮಾಡಿ ಅದರಲ್ಲಿ ಸ್ಟ್ರಾದ ಚಿಕ್ಕ ಬದಿಯನ್ನು ಸಿಕ್ಕಿಸಿ ಇದನ್ನು ಭದ್ರಗೊಳಿಸಲು ಗ್ಲೂ ಹಚ್ಚಿ ಬಿಗಿಯಾಗಿ ಕೂಡಿಸಿ ಸ್ಟ್ರಾದ ಒಂದು ಬದಿಯನ್ನು ಬಣ್ಣದ ನೀರಿರುವ ಪಾತ್ರೆಯಲ್ಲಿ ಬಿಡಿ. ಈಗ ಇದು ಚಿಕ್ಕ ತುದಿಯನ್ನು ಈ ರಂಧ್ರದಲ್ಲಿ ಸರಿಯಾಗಿ ಕೂಡಿಸಿದೆ ಹಾಗೂ ಗ್ಲೂ ಹಚ್ಚಿ ಅದನ್ನು ಭದ್ರಗೊಳಿಸಿದೆ. ಉದ್ದದ ಬದಿಯನ್ನು ಬಣ್ಣದ ನೀರಿರುವ ಪಾತ್ರೆಯಲ್ಲಿ ಬಿಡಿ. ಬಾಟ್ಲಿಯ ಮುಚ್ಚಳದಲ್ಲಿ ಬದಿಯಲ್ಲಿ ಉರಿಯುವ ಮೇಣಬತ್ತಿಯನ್ನು ಇಟ್ಟು ಅದರ ಮೇಲೆ ಬಾಟ್ಲಿಯನ್ನು ಡಬ್ಬು ಹಾಕಿ ಕೆಲ ಸಮಯದಲ್ಲಿಯೇ ಮೇಣಬತ್ತಿಯು ಆರಿ ಹೋಗುವುದು ಹಾಗೂ ಅಲ್ಲಿ ಉಂಟಾದ ನಿರ್ವಾತದ ಸ್ಥಳವನ್ನು ತುಂಬಲು ಬಣ್ಣದ ನೀರು ಬಾಟ್ಲಿಯಿಂದ ಒಳಗೆ ಚಿಮ್ಮುತ್ತಾ ಬರುವುದು. ಸೈಫನ್ದಂತೆ ಈ ಕೃತಿಯು ಕಾಣುವುದು. ಇಲ್ಲಿ ನೀವು ಇದನ್ನು ಬಣ್ಣದ ನೀರು ಮೇಲೆ ಬರುತ್ತಿರುವುದನ್ನು ನೀವು ನೋಡಬಹುದು.